ನಮಸ್ಕಾರ ಸ್ನೇಹಿತರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾ ಮತ್ತು ಅಂಪೈರ್ನ ಈ ಕೃತ್ಯಕ್ಕೆ ಬಹಳ ಕೋಪಗೊಂಡರು ಹೌದು ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆದ WTC ಫೈನಲ್ನಲ್ಲಿ ನಾವು ಹಲವು ರೀತಿಯ ಡ್ರಾಮಾಗಳನ್ನು ನೋಡಿದ್ದೇವೆ ಹಾಗೂ ಭಾರತ ತಂಡದೊಂದಿಗೆ ಎರಡು ಬಾರಿ ಮೋಸ ಕೂಡ ನಡೆಯಿತು ಹೌದು ಸ್ನೇಹಿತರೆ ಮೊದಲ ಪಂದ್ಯದ ಎರಡನೇ ದಿನದಂದು ರಹಾನೆ ಅವರನ್ನು ಔಟ್ ಮಾಡಲಾಯಿತು ಆದರೆ ನಂತರ DRS ನಲ್ಲಿ ಚೆಕ್ ಮಾಡಿದಾಗ ಅದು ನೋ ಬಾಲ್ ಆಗಿತ್ತು ಹಾಗೂ ಅದೇ ರೀತಿಯ ಸಂಗತಿ ಇಂದು ಮತ್ತೊಮ್ಮೆ ಮೂರನೇ ಆಟದ ದಿನದಂದು ಸಂಭವಿಸಿತು ಹೌದು ಸ್ನೇಹಿತರೆ ಕಮಿನ್ಸ್ ಅವರು ಬೌಲಿಂಗ್ ಮಾಡುತ್ತಿದ್ದರು ಹಾಗೂ ಬ್ಯಾಟಿಂಗ್ ಆಡುತ್ತಿದ್ದ ಶಾರ್ದೂಲ್ ಠಾಕೂರ್ ಅವರಿಗೆ ಅಂಪೈರ್ LVW ಔಟ್ ಕೊಟ್ಟರು ಆದರೆ ನಂತರ ಭಾರತ ತಂಡ DRS ತೆಗೆದುಕೊಂಡಿತು ಹಾಗೂ ಈ ಬಾಲ್ ಕೂಡ ನೋ ಬಾಲ್ ಆಗಿತ್ತು ಹೌದು ಸ್ನೇಹಿತರೆ ನೋ ಬಾಲ್ ಅನ್ನು ಚೆಕ್ ಮಾಡಿ ಹೇಳುವುದು ಥರ್ಡ್ ಅಂಪೈರ್ ನ ಕೆಲಸ ಆದರೆ ಎರಡು ಬಾರಿ ಅಂಪೈರ್ ಅದನ್ನು ನಿರ್ಲಕ್ಷಿಸಿದರು ಹಾಗೂ ಇಂತಹ ಸಮಯದಲ್ಲಿ ಭಾರತ ತಂಡದ ಕೈಯಲ್ಲಿ DRS ಇಲ್ಲದಿದ್ದರೆ ದೊಡ್ಡ ಹೊಡೆತ ಬೀಳುತ್ತಿತ್ತು ಮತ್ತು ನಂತರ ನೋಬಾಲ್ ಎಂದು ನಿರಾಶೆಗೊಂಡ ಕಮಿನ್ಸ್ ಅವರು ಕೋಪಗೊಂಡು ಬಾಲ್ ಅನ್ನು ಶಾರ್ದೂಲ್ ಕಡೆಗೆ ಕಾಲಿನಿಂದ ಒದ್ದರು ಹಾಗೂ ಈ ದೃಶ್ಯವನ್ನು ನೋಡಿದ ನಂತರ ಸ್ಟ್ಯಾಂಡ್ ನಲ್ಲಿ ಕುಳಿತಿದ್ದ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ಕೋಪಗೊಂಡಿದ್ದರು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮೂಲಕ ತಿಳಿಸಿ